ಹಮಾಸ್ ದಾಳಿ ಮತ್ತು ಇಸ್ರೇಲ್ನ ಪ್ರತಿದಾಳಿಗೆ ಇವತ್ತು 11ನೇ ದಿನ 11 ದಿನಗಳಿಂದ ನಿರಂತರವಾಗಿ ಎರಡು ಕಡೆಗಳಿಂದ ದಾಳಿ ಪ್ರತಿದಾಳಿಗಳು ನಡೆಯತಾ ಇದೆ ಇದರ ಪರಿಣಾಮ ಊಹಿಸಲು ಅಸಾಧ್ಯ ಅನ್ನೋ ಪರಿಸ್ಥಿತಿಗೆ ಎರಡು ಕಡೆ ಪರಿಸ್ಥಿತಿ ಬಂದ ನಿಂತಿದೆ ಹಮಾಸ್ ದಾಳಿ ಮತ್ತು ಇಸ್ರೇಲ್ ಪ್ರತಿದಾಳಿಗೆ ಇವತ್ತು 11ನೇ ದಿನ ಇಸ್ರೇಲ್ ಗಾಜಾದಲ್ಲಿ ಭೀಕರ ದೃಶ್ಯಗಳು ಕಂಡುಬರ್ತಾ ಇದೆ ಗಾಜಾ ಪಟ್ಟಿಯನ್ನ ತೊರೆದಿದ್ದಾರೆ 10 ಲಕ್ಷ ಮಂದಿ ಇಸ್ರೇಲ್ ಎಚ್ಚರಿಕೆ ಕೊಟ್ಟಿತ್ತಲ್ಲ ದಕ್ಷಿಣ ಗಾಜಾಗೆ ತೆರಳಿ ಅಂತ ಹಾಗಾಗಿ 10 ಲಕ್ಷ ಮಂದಿ ಗುಳೆ ಹೊರಟಿದ್ದಾರೆ ಹೊರಬರ್ತಾನೆ ಇವೆ ಹೊಸ ಹೊಸ ದೃಶ್ಯಗಳೆಲ್ಲವೂ ಕೂಡ ಯಾಕೆಂದ್ರೆ ದೊಡ್ಡ ಮಟ್ಟದ ದಾಳಿ ನಡೆಸೋದಕ್ಕೆ ಇಸ್ರೇಲ್ ತಯಾರಿ ಮಾಡ್ಕೊಂಡಿದೆ ಉತ್ತರ ಗಾಜಾ ಭಾಗದಲ್ಲಿ ಇಲ್ಲಿ ಹಮಾಸ್ ಅಡಗು ತಾಣಗಳು ಇರೋದ್ರಿಂದ ಈ ಭಾಗವನ್ನ ನಾವು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡ್ತೀವಿ ಜನಸಾಮಾನ್ಯರೆಲ್ಲರೂ ಕೂಡ ಜಾಗವನ್ನ ಖಾಲಿ ಮಾಡಿ ಅಂತ ಎಚ್ಚರಿಕೆಯನ್ನ ಇಸ್ರೇಲ್ ಕೊಟ್ಟಿತ್ತು ಸುಮಾರು 10 ಲಕ್ಷ ಮಂದಿ ಈಗ ದಕ್ಷಿಣ ಗಾಜಾದತ್ತ ತೆರಳಿದ್ದಾರೆ ಯುದ್ಧ ಟ್ಯಾಂಕರ್ಗಳು ಲಕ್ಷಾಂತರ ಜನ ಸೈನಿಕರು ಎಲ್ಲರನ್ನು ಗಾಜಾದತ್ತ ಕರೆಸಿ ನಿಲ್ಲಿಸಿದ್ದಾರೆ ಪ್ರಧಾನಿಯಿಂದ ಯಾವಾಗ ಸಿಗ್ನಲ್ ಸಿಗುತ್ತೆ ಗೊತ್ತಿಲ್ಲ ಸಿಕ್ಕ ತಕ್ಷಣ ಭೂಮಾರ್ಗವಾಗಿ ಹೊಡೆಯೋದಕ್ಕೆ ಸರ್ವಸನ್ನದ್ಧರಾಗಿದ್ದಾರೆ ಹಮಾಸ್ನವರು ಏನು ಕಡಿಮೆ ಇಲ್ಲ ಅವರು ಕೂಡ ಸರಿಯಾದ ಪ್ರತ್ಯುತ್ತರವನ್ನ ಕೊಡ್ತಾನೆ ಇದ್ದಾರೆ ಪ್ರತಿದಿನ ಕೊಡ್ತಾ ಇದ್ದಾರೆ ಅವರ ಬಳಿನೂ ಏನು ಕಡಿಮೆ ಶಸ್ತ್ರಾಸ್ತ್ರಗಳಿಲ್ಲ ಎಲ್ಲವನ್ನ ಈಗಾಗಲೇ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ ಅವರಿಗೆ ಈಜಿಪ್ಟ್ ಸೇರಿದಂತೆ ಜೋರ್ಡಾನ್ ಬೇರೆ ಬೇರೆ ದೇಶಗಳ ಸಪೋರ್ಟ್ ಕೂಡ ಸಿಕ್ಕಿದೆ ಅವರೆಲ್ಲರೂ ಕೂಡ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇಸ್ರೇಲ್ಗೂ ಕೂಡ ಅಮೆರಿಕ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಂದ ಸಪೋರ್ಟ್ ಸಿಗ್ತಾ ಇದೆ ಹೀಗಾಗಿ ಸದ್ಯಕ್ಕೆ ಯುದ್ಧ ನಿಲ್ಲುವ ಲಕ್ಷಣಗಳು ಕಂಡುಬರ್ತಾ ಇಲ್ಲ ಆದರೆ ಒಂದೇ ಒಂದು ಬೇಸರದ ವಿಚಾರ ಏನಂದ್ರೆ ಅಮಾಯಕ ಜನ ಪ್ರಾಣವನ್ನು ಬಿಡ್ತಾ ಇದ್ದಾರೆ ಬಾಲ ಏನೋ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಆ ಸಾವಿಗೆ ಕೊನೆನೂ ಇಲ್ಲ ಅಂತ್ಯನೂ ಇಲ್ಲ ಆದಿಯೂ ಇಲ್ಲ ಅಂತ್ಯನೂ ಇಲ್ಲ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಸೊ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಅಂಥ ಪರಿಸ್ಥಿತಿಗಳು ಹೇಗಾಗಿದೆ ಅಂತ ಒಂದು ಕಡೆ ಏರ್ ಸ್ಟ್ರೈಕ್ ನಡೆಸ್ತಾ ಇರತಕ್ಕಂಥ ಇಸ್ರೇಲ್ ಮತ್ತೊಂದು ಕಡೆ ಗಾಜಾ ತೊರಿತಾ ಇರತಕ್ಕಂಥ ಜನ ಪಾಪ ಎಷ್ಟೋ ವರ್ಷಗಳಿಂದ ವಾಸ ಇದ್ದಂಥವ್ರು ತಮ್ಮ ಮನೆ ಆಸ್ತಿ ಪಾಸ್ತಿ ಏನಿರುತ್ತೆ ಎಲ್ಲವನ್ನ ಬಿಟ್ಟು ಹೋಗಬೇಕು ನಾವು ವಾಪಸ್ ಬರ್ತೀವಾ ಇದೇ ಜಾಗಕ್ಕೆ ಇಲ್ವಾ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಬಂದರೂ ನಮ್ಮ ಆಸ್ತಿ ಪಾಸ್ತಿ ಮನೆಯೆಲ್ಲ ಇರುತ್ತಾ ಅದೂ ಗೊತ್ತಿಲ್ಲ ಒಂದು ರೀತಿ ಅಕ್ಷರಶಃ ಈಗ ನಿರಾಶ್ರಿತರು ಪುನಃ ಅವರ ಜೀವನವನ್ನು ಸೊನ್ನೆಯಿಂದ ಕಟ್ಕೋಬೇಕು ಅವರೆಲ್ಲ ಯುದ್ಧ ಎಲ್ಲ ಮುಗಿದ ಬಳಿಕ ಇನ್ನು ಗಾಜಾ ಮತ್ತೆ ಅದನ್ನು ಸರಿಪಡಿಸೋದಕ್ಕೆ ಇನ್ನು ಎಷ್ಟು ವರ್ಷಗಳು ಬೇಕೋ ಸೇಮ್ ಯುಕ್ರೇನ್ನಲ್ಲಿ ಹೇಗಾಗಿತ್ತೋ ಅದೇ ಪರಿಸ್ಥಿತಿ ಎಲ್ಲ ಧ್ವಂಸ ಆಗ್ಬಿಟ್ಟಿದೆ ಈ ದೀಪಾವಳಿ ನೈಟ್ ಮುಗಿದು ಬೆಳಗ್ಗೆ ಎದ್ದಾಗ ಮನೆ ಮುಂದೆ ಪಟಾಕಿ ಅವಶೇಷಗಳು ಬಿದ್ದಿರ್ತವಲ್ಲ ಹಾಗೆ ಕಟ್ಟಡದ ಅವಶೇಷಗಳು ಬೀಳ್ತಾ ಇದೆ ಪ್ರತಿದಿನ ಹಗಲು ರಾತ್ರಿ ಅನ್ನದೇ ದಾಳಿಗಳು ನಡೀತಾ ಇದೆ ರಾಕೆಟ್ ದಾಳಿಗಳಂತೂ ದೊಡ್ಡ ಮಟ್ಟದಲ್ಲಿ ನಡೆದಿದೆ ಅಮಾಯಕರು ಮುಗ್ಧರು ಜನಸಾಮಾನ್ಯರು ಸಾಯಬಾರದು ಅನ್ನೋ ಕಾರಣಕ್ಕೋಸ್ಕರನೇ ಇಸ್ರೇಲ್ ನಿನ್ನೆ ಒಂದು 5 ಗಂಟೆಗಳ ಕದನ ವಿರಾಮವನ್ನು ಘೋಷಣೆ ಮಾಡಿತ್ತು ಎಲ್ಲರೂ ಕೂಡ ತೆರಳಿ ಯಾಕೆಂದರೆ ಅಮೆರಿಕನ್ ಪ್ರಜೆಗಳೆಲ್ಲ ಮೃತಪಟ್ಟಿದ್ರು ಹಾಗಾಗಬಾರದು ಅಂತ ಗಾಜಾ ಮೇಲೆ ಇಸ್ರೇಲ್ನ ದಾಳಿ ಇಲ್ಲಿ ತನಕ 2700ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಇದೊಂದು ದೊಡ್ಡ ಸಮಸ್ಯೆ ಆಗಿತ್ತು ಈ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡೋದು ಹೆಂಗೆ ಎಲ್ಲ ಜೋಡಿಸಿಟ್ಟಿದ್ರು ಈಗೇನೋ ಸಾವನ್ನಪ್ಪಿದ ಮೃತದೇಹಗಳ ಸಾಮೂಹಿಕ ಅಂತ್ಯಕ್ರಿಯೆ ಮಾಡಿದ್ದಾರೆ ಜೆಸಿಬಿ ಸಹಾಯಗಳಿಂದ ಎಲ್ಲ ದೊಡ್ಡ ಗುಂಡಿ ತೊಡ್ಬಿಟ್ಟು ನೋಡ್ತಾ ಇದ್ದಾರೆ ದೃಶ್ಯಗಳು ಆ ವೈಟ್ ಬಟ್ಟೆಗಳೇನು ಕಾಣ್ತಾ ಇದೆ ಅದೆಲ್ಲ ಶವಗಳು ಸಾಮೂಹಿಕವಾಗಿ ಮಲಗಿಸ್ಬಿಟ್ಟಿದ್ದಾರೆ ಒಂದು ಕಾಲುವೆ ಥರ ತೊಡ್ಬಿಟ್ಟು ಜೆ ಸಿ ಬಿಗಳಿಂದ ಮಣ್ಣು ಮುಚ್ಚಿಬಿಡ್ತಕ್ಕಂಥದ್ದು ಇದನ್ನು ಕೊಳಿದೇ ಇದ್ದಂಗೆ ಇಡೋದಕ್ಕೆ ಐಸ್ ಕ್ರೀಮ್ ಟ್ರಕ್ಗಳಲ್ಲಿ ಮೃತದೇಹಗಳನ್ನು ಇಟ್ಟಿದ್ರು ಜನ ದೇಹ ಕೊಳಿಬಾರ್ದು ಅಂತ ಆ ಟ್ರಕ್ನ ಎ ಸಿಯನ್ನು ಉಪಯೋಗಿಸ್ಕೊಂಡಿದ್ರು ಐಸ್ ಕ್ರೀಮ್ ಅದು ಐಸ್ ಆಗೇ ಇರೋದಕ್ಕೆ ಅಂತಂದ್ಬಿಟ್ಟು ಎ ಸಿ ಇರುತ್ತಲ್ಲ ಹೈ ವೋಲ್ಟೇಜ್ ಎ ಸಿ ಅಲ್ಲಿ ಶವಗಳನ್ನ ಇಟ್ಟಿದ್ರು ನೋಡಿ ಅಲ್ಲಿ ಮಣ್ಣು ಮುಚ್ಚುತ್ತಾ ಇರೋದು ನೋಡಿ ಸಾಮೂಹಿಕ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ ಜೆ ಸಿ ಬಿಗಳನ್ನ ತಂದು ದೊಡ್ಡ ಗುಂಡಿ ತೋಡಿ ಹೆಣಗಳನ್ನು ರಾಶಿಗಳನ್ನು ಹಾಕಿ ಅದು ಯಾರ ಬಾಡಿನೋ ಯಾರ ಕಥೆನೋ ಅದು ಐಡೆಂಟಿಫೈ ಕೂಡ ಮಾಡೋಕ್ಕಾಗಿಲ್ಲ ಇಸ್ರೇಲ್ ದಾಳಿಯ ತೀವ್ರತೆಯನ್ನು ಈ ದೃಶ್ಯದಲ್ಲಿ ತಾವು ಗಮನಿಸ್ಬೋದು
ಆ ದಟ್ಟವಾದ ಹೊಗೆ ಧೂಳು ಇದೆಲ್ಲ ನೋಡ್ತಾ ಇದ್ರೇನೆ ಅನ್ಸುತ್ತೆ ಗಾಜಾ ಇವತ್ತು ಯಾವ ಪರಿಸ್ಥಿತಿನಲ್ಲಿ ಇರಬಹುದು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಗಾಜಾದ ಪರಿಸ್ಥಿತಿ 11 ದಿನಗಳ ಬಳಿಕ ಈಗ ಹೇಗಿದೆ? ಅರವಿಂದ್, ದಿನದಿಂದ ದಿನಕ್ಕೆ ಗಾಜಾದ ಪರಿಸ್ಥಿತಿ ಹದಗೆಡ್ತಾ ಇರುವಂಥದ್ದು. ಒಂದು ಇಸ್ರೇಲ್ನ ದಾಳಿಯಿಂದ, ಆದರೆ ಮತ್ತೊಂದು ತನ್ನೊಳಗಿರುವಂತಹ ಸಂಘರ್ಷದಿಂದ. ಯಾಕೆಂದ್ರೆ ಈಗ ದಕ್ಷಿಣದಿಂದ ಉತ್ತರಕ್ಕೆ ಈಗ ಬಹಳಷ್ಟು ಜನರು ಶಿಫ್ಟ್ ಆಗ್ತಾ ಇರುವಂಥದ್ದು, ಏನು ಇಸ್ರೇಲ್ ಹಮಾಸ್ ನೆಲೆಗಳ ಮೇಲೆ ದಾಳಿಯನ್ನು ನಡೆಸ್ತೀವಿ, ಹೀಗಾಗಿ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಇದೊಂದು ರೀತಿ ಮಹಾ ವಲಸೆ ಆಗಿರುವಂಥದ್ದು. ಹೀಗಾಗಿ ಒಂದು ಕಡೆ ಆಹಾರ ನೀರಿನ ಕೊರತೆ ಅಥವಾ ಮೂಲ ಸೌಕರ್ಯಗಳ ಕೊರತೆ ಸೃಷ್ಟಿಯಾಗಿರುವಂಥದ್ದು, ಮತ್ತೊಂದು ಕಡೆ ವೈದ್ಯಕೀಯ ಚಿಕಿತ್ಸೆ ಅಥವಾ ವೈದ್ಯಕೀಯ ಸೌಲಭ್ಯಗಳು ಕೂಡ ಕೊರತೆ ಆಗ್ತಾ ಇರುವಂಥದ್ದು, ಒಂದು ರೀತಿ ಟ್ರೀಟ್ಮೆಂಟ್ ಅನ್ನು ತಗೊಂಡು ಮುಂದೆ ಹೋಗೋಣ ಅಂದ್ರೂ ಕೂಡ ಆ ರೀತಿಯಾದಂತಹ ಸನ್ನಿವೇಶಗಳು ಕೂಡ ಅಲ್ಲಿಲ್ಲ. ಹೀಗಾಗಿ ಒಂದು ರೀತಿ ಬಹಳಷ್ಟು ಕಷ್ಟಕರ ಸಂಗತಿ ಅಥವಾ ಸನ್ನಿವೇಶಗಳು ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈವರೆಗೂ 2700ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, 10,000ಕ್ಕೂ ಜನರು ಗಾಯಾಳುಗಳಾಗಿದ್ದಾರೆ, 1,000ಕ್ಕಿಂತ ಹೆಚ್ಚು ಜನರು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿದ್ದಾರೆ, ಅವ್ರನ್ನ ಹೊರಗೆ ತೆಗೆಯಲಿಕ್ಕೆ ಸಾಧ್ಯ ಆಗದಂತಹ ಇರುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿರುವಂಥದ್ದು. ಇನ್ನೂ ಕೂಡ ಇಸ್ರೇಲ್ ದಾಳಿಯನ್ನು ಮುಂದುವರಿಸುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಆಗ್ತಾ ಇರುವಂಥದ್ದು ಸದ್ಯಕ್ಕೆ ಗಾಜಾ ಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. ಅರವಿಂದ್, ಶಬೀರ್ ಹಾಗೆ ಸಂಪರ್ಕದಲ್ಲಿರಿ ನಿಮ್ಗೆ.